ಯುವ ಸಾಧಕರಿಗೆ ಮಾರ್ಗದರ್ಶಕರಾಗಿ ಅವರ ಶ್ರೇಯಸ್ಸನ್ನ ಕಂಡು ಸಂತೋಷ ಪಡುವ ವ್ಯಕ್ತಿತ್ವ ಅದು. ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ ಸ್ವಾಮಿಗಳಲ್ಲಿ ಕಾಣಬಹುದು. ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರನ್ನ ನೋಡುತ್ತಾ ನೋಡುತ್ತಾ ಅವರ ಆದರ್ಶವನ್ನ ಮೈಗೂಡಿಸುತ್ತಾ ಬೆಳೆದವರು ನಾವೆಲ್ಲ. ಎಲ್ಲ ಸಮುದಾಯದ ಜೊತೆ ಎಲ್ಲ ಸಂಪ್ರದಾಯದೊಂದಿಗೆ ಬೆರೆತು ಕಾರ್ಯವನ್ನ ಮಾಡುವ ಶ್ರೀಗಳ ಕಾರ್ಯ ಮೆಚ್ಚುವಂತದ್ದು ಎಂದು ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ನೂತನ ಅಧಿಪತಿಗಳಾದ ಶ್ರೀಮನ್ ನಿರಂಜನ್ ಪ್ರಣವ ಸ್ವರೂಪಿ ಡಾಕ್ಟರ್ ಅಲ್ಲಮ ಪ್ರಭು ಮಹಾಸ್ವಾಮೀಜಿಗಳು ನಗರದ ಲಕ್ಷ್ಮೀ ಟೆಕಡಿಯಲ್ಲಿರುವ ಹುಕ್ಕೇರಿ ಹಿರೇಮಠದ ಶಾಖಾ ಮಠದಲ್ಲಿ ಗುರುವಂದನೆ ಸ್ವೀಕರಿಸಿ ಮಾತನಾಡಿದ್ರು. ನಾಗನೂರು ನೂತನ ಶ್ರೀಗಳನ್ನ ಗೌರವಿಸಿ ಮಾತನಾಡಿದ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಮಹಾಪ್ರಸಾದಿ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಜ್ಞಾನ ಶಕ್ತಿಯನ್ನ, ಪ್ರಭು ಮಹಾಸ್ವಾಮಿಗಳ ಇಚ್ಛಾಶಕ್ತಿಯನ್ನ, ತೋಂಟದ ಜಗದ್ಗುರುಗಳು ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳ ಕ್ರಿಯಾಶಕ್ತಿಯನ್ನು ಮೈಗೂಡಿಸಿಕೊಂಡು ಬದುಕುತ್ತಿರುವವರು ಮತ್ತು ಜನರಿಗೆ ಬೆಳಕಾಗಿ ನಿಂತವರು ಸದ್ಯದ ನಾಗನೂರಿನ ಪರಮ ಪೂಜ್ಯ ಅಲ್ಲಮ ಪ್ರಭು ಮಹಾಸ್ವಾಮಿಗಳು. ನಾಗನೂರು ರುದ್ರಾಕ್ಷಿ ಮಠ ಎಂದ್ರೆ ಅದು ಕನ್ನಡದ ಕೋಟೆ. ಈ ಕೋಟೆಯೊಳಗೆ ನಾವೆಲ್ಲರೂ ನೆಮ್ಮದಿಯಿಂದ ಇದ್ದೇವೆ ಅಂದ್ರೆ ನಾಗನೂರು ರುದ್ರಾಕ್ಷಿ ಮಠದ ಪರಿಸರ ಎಂದು ಹೇಳಲು ಸಂತೋಷವಾಗುತ್ತದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಕರ್ನಾಟಕ ಅಲ್ಪಸಂಖ್ಯಾತರ ನಿಗಮದ ಅಧ್ಯಕ್ಷರ ಮುಕ್ತಾರ್ ಹುಸೇನ್ ಪಠಾಣ್ ಅವರು ಮಾತನಾಡಿ, ಹುಕ್ಕೇರಿ ಹಿರೇಮಠದಲ್ಲಿ ಇವತ್ತು ನಾಗನೂರು ರುದ್ರಾಕ್ಷಿ ಮಠದ ನೂತನ ಶ್ರೀಗಳ ಸನ್ಮಾನವನ್ನ ಏರ್ಪಡಿಸಿರುವುದು ನಮಗೆ ಅತೀವ ಸಂತೋಷ ತಂದಿದೆ. ಚಿಕ್ಕ ವಯಸ್ಸಿನಿಂದಲೂ ನಾವು ನೂತನ ಶ್ರೀಗಳನ್ನು ನೋಡುತ್ತಲೇ ಇದ್ದೇವೆ. ಎಲ್ಲರನ್ನು ಪ್ರೀತಿಸುವ ಮತ್ತು ಹಸಿದು ಬಂದವರಿಗೆ ಅನ್ನ ನೀಡುವ ಗುಣ ಇವರಲ್ಲಿ ಕಾಣಬಹುದಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಿವಯೋಗಿ ವಸತಿ ಶಾಲೆಯ ಅಶೋಕ್ ದರಿಗೌಡರ್, ನಾನಾಗೌಡ ಬೀರಾದಾರ್, ಚಂದ್ರಶೇಖರಯ್ಯ ಸಾಲಿಮಠ್, ವೀರಪಾಕ್ಷಯ್ಯ ನಿರಲ್ಗಿಮಠ್, ಶ್ರೀಮತಿ ಪಟ್ಟಣ ಶೆಟ್ಟಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಶ್ರೀಗಳನ್ನು ಸುವಿಚಾರ ಚಿಂತನ ಬಳಗ ವಿಶೇಷವಾಗಿ ಸನ್ಮಾನಿಸಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.